ಇವತ್ತು ನೀವಿಬ್ರು ನಮ್ಮ ಅತಿಥಿಗಳು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಹೆಚ್ಚು ಉಪಕಾರ ಮಾಡ್ತವ್ರು. ಅಂಕಲ್, ಪದೇ ಪದೇ ಹಾಗೆ ಹೇಳಬೇಡಿ, ಇದು ನಮ್ಮ ಕರ್ತವ್ಯ. ಹೌದು ಸರ್, ನಮ್ಮಿಂದ ನಿಮಗೆ ಸಹಾಯ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ನಮಗೆ ನೆಮ್ಮದಿ ಸಿಗ್ತಾ ಇದೆ ಅಲ್ವಾ ರಾಗ? ಹೌದು ಅಕ್ಕ, ಅಕ್ಕನಿಗೆ ಸಂಗೀತ ಹೇಳಿಕೊಟ್ಟು ಅಭ್ಯಾಸ ಇದೆ, ಆದರೆ ನನಗೆ ಟೀಚಿಂಗ್ ಮಾಡೋ ಯಾವ ಎಕ್ಸ್ಪೀರಿಯೆನ್ಸು ಇರಲಿಲ್ಲ. ಆದರೆ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಎಷ್ಟು ಶ್ರೇಷ್ಠವಾದದ್ದು ಅಂತ ನನಗೆ ಹೀಗೆ ಅರ್ಥ ಆಗಿದ್ದು ಅಂಕಲ್. ಅಂಥ ದೊಡ್ಡ ಕೆಲಸ ಮಾಡಿರೋ ನಿಮಗೆ ಪ್ರತಿಯಾಗಿ ನಾನೊಂದು ಕೆಲಸ ಮಾಡಬೇಕು ಅಂತ ಇದ್ದೀನಿ. ಅದನ್ನು ಬೇಡ ಅನ್ನಬಾರ್ದು, ದಯವಿಟ್ಟು ಸ್ವೀಕರಿಸಬೇಕು. ಹೇಳಿ ಅಂಕಲ್, ನೀವು ಹೇಳೋದು ಹೆಚ್ಚೋ ನಾವು ಕೇಳೋದು ಹೆಚ್ಚೋ, ಹೀಗೆ ಮಾಡು ಅಂತ ನೀವು ಆರ್ಡರ್ ಮಾಡಬೇಕು, ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಬಾರ್ದು. ಸರಿ, ಹಾಗೆ ಅನ್ಕೊಳ್ಳಿ, ಇವತ್ತು ನಾನೇ ನನ್ನ ಕೈಯಾರೆ ನಿಮ್ಗಳಿಗೆ ಬಡಿಸೋದು, ಬೇಡ ಅನ್ಬಾರ್ದು. ಏನಪ್ಪಾ ಅಂತ ಅಂದ್ರೆ, ನಾನು ನಮ್ಮ ಸ್ಕೂಲ್ಗೆ ಹೊಸ ಟೀಚರ್ಸ್ನ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ, ಆದ್ರೆ ನೀವು ನಮ್ಮ ಜೊತೆ ಇರ್ಬೇಕು. ಇನ್ಸ್ಪೆಕ್ಷನ್ ಮುಗಿದೋಯ್ತು ಅಂತ ಹೇಳಿ ನಾಳೆಯಿಂದ ಬರದೇ ಇರ್ಬೇಡಿ. ನಿಮ್ಮ ಅವಶ್ಯಕತೆ ನಮ್ಮ ಸ್ಕೂಲ್ಗೆ ಬಹಳ ಇದೆ, ನೀವೇ ಟೀಚರ್ಸ್ ಆಗಿ ಮುಂದುವರಿಬೇಕು. ಆಯ್ತಾ ಅಂಕಲ್? ನನಗೇನು ಅಭ್ಯಂತರ ಇಲ್ಲ. ತುಂಬಾ ಸಂತೋಷ, ಈ ಸುದ್ದಿಗೋಸ್ಕರನೇ ಎಕ್ಸ್ಟ್ರಾ ಹೋಳಿಗೆ ತಿನ್ಬೇಕು ನೀವು. ಆಯ್ತಾ ಆದಿ, ನೀನು ಕೂತ್ಕೋಪ್ಪ, ಕೂತ್ಕೋ, ಪರವಾಗಿಲ್ಲ. ಕೌಸಲ್ಯ, ಕೋಸಂಬರಿ ಕೂಡ. ಹೊಟ್ಟೆ ತುಂಬಾ ಊಟ ಮಾಡಬೇಕು, ಅರ್ಥ ಆಯ್ತಾ? ಒಬ್ಬಟ್ಟು ಕೊಡು. ಏನ್ ನೋಡ್ತಾ ಇದ್ದೀರಾ? ಶುರು ಮಾಡ್ಕೊಳ್ಳಿ. ಮನಸ್ಸಿನ